हाय फ्रेंड्स, नानु परमेश मलगोंद, एचआर प्रोफेशनल मेंटर एंड ट्यूटर। वेलकम टू माय चैनल। इवत्तिन विषय यू बॉर्न टू शाइन, इदु तुम्बा मुख्यवाद टॉपिक इदे। ई वीडियो अन्नु नीवु कोने तनक नोडी। ई वीडियो निमगे तुम्बा इष्ट आद्रे लाइक माडि, शेयर माड़ी, सब्सक्राइब माड़ी, मत्तु कमेंट माड़ी। अदक्किंत मुंचे नानु केलवंदु इंपोर्टेंट विषयगळन्नु निमगे नानु टापिक मातोडोदक्किंत मुंचे केलवंदु विषयगळन्नु नानु तिळिस्तीनि। भाळ जनक्के निमगे लाइक, शेर, सब्सक्राइब मत्तु कमेंट माडबेकाद्रे गोत्तिदे, बट इन्नु स्वल्प जनक्के गोत्तिल्ल। ओके, अदु नन्न गोत्तिरलारदवरिगे तिळिसि हेळ्तीनि, गोत्तिद्दवरु तुंबा ह्यापी आगिरि। ओके फ्रेंड्स, नीवु ಯಾವುದೇ ಒಂದು ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ನೋಡಿದ್ರೆ, ನಿಮಗೆ ಲೈಕ್ ಮಾಡಬೇಕನ್ನಿಸಿದ್ರೆ, ಶೇರ್ ಮಾಡಬೇಕನ್ನಿಸಿದ್ರೆ, ಸಬ್ಸ್ಕ್ರೈಬ್ ಮಾಡಬೇಕನ್ನಿಸಿದ್ರೆ, ಕಮೆಂಟ್ ಬರೀಬೇಕಂದ್ರೆ ನೀವು ಯೂಟ್ಯೂಬ್ನಲ್ಲಿ ರಿಜಿಸ್ಟರ್ ಆಗಿರಬೇಕು. ಅಂದರೆ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಿರಬೇಕು ನಿಮ್ಮ ಹೆಸರಿನಲ್ಲಿ. ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಒಂದು ಇಮೇಲ್ ಐ ಡಿ ಇರಬೇಕು. ಆ ಇಮೇಲ್ ಐ ಡಿಯನ್ನು ಈ ಜಿಮೇಲು ಅಥವಾ ಯಾವುದೋ ಒಂದು ಬೇರೆ ಇಮೇಲ್ ಐ ಡಿಯನ್ನು ರೆಡಿ ಮಾಡಬೇಕು ಮೊದಲು. ಫಸ್ಟು ಆ ಇಮೇಲ್ ಐ ಡಿ ರೆಡಿ ಆದಮೇಲೆ ಆ ಇಮೇಲ್ ಐ ಡಿ ಮುಖಾಂತರ ನೀವು ಯೂಟ್ಯೂಬ್ ಅಕೌಂಟನ್ನು ನಿಮ್ಮ ಹೆಸರಿನಲ್ಲಿ ಕ್ರಿಯೇಟ್ ಮಾಡಿದಾಗ ನೀವು ಸೈನ್ ಇನ್ ಆಗಿಬಿಟ್ಟು ಈ ಯಾವುದೇ ಒಂದು ವಿಡಿಯೋ ನೋಡಿದಾಗ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಅದನ್ನು ಬರಿಬೋದು. ಇನ್ನೂ ಸ್ವಲ್ಪ ಜನಕ್ಕೆ ಏನಂದರೆ ಕಮೆಂಟ್ ಮಾಡಬೇಕಂತಾರೆ, ಬಟ್ ಕಮೆಂಟ್ ಆಪ್ಷನ್ ಗೊತ್ತಾಗ್ತಾ ಇಲ್ಲ ಅಂತವ್ರಿಗೆ ಎಲ್ಲಿದೆ ಅಂತ. ನೀವು ಮೊಬೈಲ್ನಲ್ಲಿ ಯೂಟ್ಯೂಬ್ ವಿಡಿಯೋವನ್ನು ನೋಡ್ತಾ ಇದ್ದರೆ ಕರೆಂಟ್ ವಿಡಿಯೋ ಕೆಳಗಡೆ 16 ವಿಡಿಯೋನ ಕ್ರಾಸ್ ಮಾಡಬೇಕು. ಡೌನ್ ನೀವು ಡೌನ್ ಹೋದಾಗ 16 ಇರೋ ವಿಡಿಯೋ ಕ್ರಾಸ್ ಮಾಡಬೇಕು, ಆವಾಗ ಕಮೆಂಟ್ ಆಪ್ಷನ್ ಬರುತ್ತೆ. ಇಮಿಡಿಯೇಟಾಗಿ ವಿಡಿಯೋ ಕೆಳಗಡೆ ಇರೋಂಗಿಲ್ಲ ಮೊಬೈಲಲ್ಲಿ ನೋಡುವಾಗ, ಅಲ್ಲಿ ಹೋಗಿ ಬರಿಬೋದು. ಆದರೆ ನೀವು ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ನಲ್ಲಿ ನೀವು ಯೂಟ್ಯೂಬ್ ವಿಡಿಯೋ ನೋಡಿದ್ರೆ ಇಮಿಡಿಯೇಟಾಗಿ ವಿಡಿಯೋ ಕೆಳಗಡೆ ಇರುತ್ತೆ ಕಮೆಂಟ್ ಆಪ್ಷನ್. ಬಟ್ ನಿಮ್ಗೆ ಇಷ್ಟ ಏನಂದರೆ ಯಾವ ವಿಡಿಯೋ ಮೊಬೈಲ್ನಾದರೂ ನೋಡಿರಿ ಅಥವಾ ಲ್ಯಾಪ್ಟಾಪಲ್ಲಾದರೂ ನೋಡಿ ಅಥವಾ ಕಂಪ್ಯೂಟರ್ನಾದರೂ ನೋಡಿ, ಲೈಕ್ ಮಾಡಬೇಕಾದ್ರೆ, ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ಮತ್ತು ಕಮೆಂಟ್ ಮಾಡಬೇಕಾದ್ರೆ ನೀವು ಕಂಪಲ್ಸರಿ ಲಾಗಿನ್ ಆಗಿರಬೇಕು. ಲಾಗಿನ್ ಆಗಬೇಕಾದ್ರೆ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಮಾತ್ರ ಒಂದು ಇಮೇಲ್ ಐ ಡಿ ಇರಬೇಕು, ಇಷ್ಟನ್ನ ಗೊತ್ತಿರಬೇಕು ನಿಮಗೆ. ಓಕೆ, ಈಗ ನಾವು ಲೈಕು, ಶೇರು, ಸಬ್ಸ್ಕ್ರೈಬ್, ಕಮೆಂಟ್ಸ್ ಇದರ ಅರ್ಥ ತಿಳ್ಕೊಳ್ಳೋಣ. ಲೈಕ್ ಅಂದರೆ ನಿಮಗೆ ಇಷ್ಟ ಆದರೆ ವಿಡಿಯೋ, ಅದನ್ನು ಲೈಕ್ ಮಾಡಬೇಕು. ಶೇರ್ ಅಂದರೆ ಏನು? ಶೇರ್ ಅಂದರೆ ರೆಫರ್ ಅಂತ, ಬೇರೆಯವರಿಗೆ ತಿಳಿಸ ಅಂತ. ನಿಮಗೇನೋ ತುಂಬ ಇಷ್ಟ ಆಗುತ್ತೆ, ಇಷ್ಟ ಆದರೆ ಅದನ್ನು ಬೇರೆಯವರಿಗೆ ತಿಳಿಸಿ. ಲಿಂಕ್ ಮುಖಾಂತರ, ವಾಟ್ಸಪ್ ಮುಖಾಂತರ, ಫೇಸ್ಬುಕ್ ಮುಖಾಂತರ ತಿಳಿಸಿ, ಲಿಂಕನ್ನು ಫಾರ್ವರ್ಡ್ ಮಾಡೋದಷ್ಟೇ. ಸಬ್ಸ್ಕ್ರೈಬ್ ಅಂದರೆ ಏನು? ಸಬ್ಸ್ಕ್ರೈಬ್ ಅಂದರೆ ಅನುಮತಿ ಪಡೆಯೋದು. ಓಕೆ, ನೀವು ವಿಡಿಯೋ ಕೆಳಗಡೆ ರೈಟ್ ಸೈಡು ಸಬ್ಸ್ಕ್ರೈಬ್ ಅಂತ ಬರೆದಿದ್ದಿರುತ್ತೆ ರೆಡ್ ಕಲರ್ನಲ್ಲಿ, ಅದನ್ನು ಕ್ಲಿಕ್ ಮಾಡಿದಾಗ ನೀವು ಅನುಮತಿ ಕೊಟ್ಟಂಗೆ, ನನಗೆ ನೀವು ಏನೇ ಈ ಚಾನಲ್ನವ್ರು ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನನಗೆ ಇನ್ಫಾರ್ಮೇಷನ್ ಬರಲಿ, ನಾನು ನೋಡ್ತೀನಿ ಅಂತ ಅದರ ಅನುಮತಿ ತೊಗೊಂಡಂಗೆ. ನೀವು ಕಮೆಂಟ್ ಅಂದರೆ ಏನು? ಕಮೆಂಟ್ ಅಂದರೆ ಹೇಳಿಕೆ, ಟೀಕೆ. ನಿಮಗೇನೋ ನೋಡಿದಾಗ ನಿಮಗೇನೋ ಅನಿಸುತ್ತೆ, ಏನು ಹೇಳಬೇಕನ್ಸುತ್ತೆ ಚಾನಲ್ನಲ್ಲಿ ಯಾರು ಅಪ್ಲೋಡ್ ಮಾಡಿದಾರೋ ಅವರಿಗೆ ಥ್ಯಾಂಕ್ಸ್ ಹೇಳಬೇಕನ್ಸುತ್ತೆ, ಇಲ್ಲ ಏನೋ ನಿಮ್ಮ ಒಂದು ನಿಮ್ಮ ಒಪಿನಿಯನ್ ಇರುತ್ತೆ ಹೇಳಬೇಕನ್ಸ, ಅವಾಗ ನೀವು ಅಲ್ಲಿ ಬರಿಬೋದು, ಅದಕ್ಕೆ ಕಮೆಂಟ್ ಅಂತ. ಈಗ ನೀವು ಇಷ್ಟದನ್ನು ತಿಳ್ಕೊಂಡ್ರಿ. ಈಗ ನಾವು ಇನ್ನೊಂದು ವಿಷಯ ಏನಂದರೆ, ನಾನು ಬೇಸಿಕಲಿ ಇಂಗ್ಲೀಷ್ ಗ್ರಾಮರು, ಸ್ಪೋಕನ್ ಇಂಗ್ಲೀಷು ಮತ್ತು ಮೋಟಿವೇಶ್ನಲ್ ಟಾಕನ್ನು ಮೂರು ಭಾಷೆಯಲ್ಲಿ ಕಲಿಸ್ತಾ ಇದ್ದೀನಿ, ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ, ಹಿಂದಿಯಲ್ಲಿ. ನಿಮ್ಗೆ ಯಾವ್ದು ಭಾಷೆ ಇಷ್ಟ ಆಗುತ್ತೋ ಆ ಭಾಷೆಯಲ್ಲಿ ನೀವು ಯೂಟ್ಯೂಬ್ನ ಚಾನಲಲ್ಲಿ ಪ್ಲೇಲಿಸ್ಟ್ ಅಂತ ಪ್ಲೇಲಿಸ್ಟ್ನಲ್ಲಿ ಹೋದ್ಮೇಲೆ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅಲ್ಲಿ ಭಾಷೆ ವಿಡಿಯೋಸ್ ಇರುತ್ತೆ, ಅದನ್ನು ನೋಡ್ಬೋದು. ಈಗ ನಾವು ಮುಖ್ಯವಾದ ವಿಷಯಕ್ಕೆ ಬರೋಣ. ಮುಖ್ಯವಾದ ವಿಷಯ ಏನಂದರೆ ವಿ ಬಾರ್ನ್ ಟು ಶೈನ್, ಅಂದರೆ ನಾವು ಹೂ ಶೈನ್ ಆಗೋಕ್ಕೋಸ್ಕರ ಹುಟ್ಟಿದ್ದೇವೆ ಅಂತ ಅರ್ಥ. ಅಂದರೆ ಶೈನ್ ಅಂದರೆ ಹೊಳೆಯುವುದು, ನಾವು ಹೊಳೆಯೋಕ್ಕೋಸ್ಕರನೇ ಹುಟ್ಟಿದ್ದೇವೆ. ದೇವರು ನಮ್ಮನ್ನು ಈ ಭೂಮಿ ಮೇಲೆ ಕ್ರಿಯೇಟ್ ಮಾಡಿದಾಗ ಯಾರಿಗೂ ಮೇಲು ಕೀಳು ಅಂತ ಕ್ರಿಯೇಟ್ ಮಾಡಿಲ್ಲ, ಎಲ್ಲರೂ ದೇವರ ಕಣ್ಣಿನಲ್ಲಿ ಸಮಾನರು ನಾವು. ಓಕೆ, ನಾವು ಹುಟ್ಟಿದ ಮೇಲೆ ನಮಗೆ ಚೆನ್ನಾಗಿ ಡೆವಲಪ್ ಆಗಬೇಕು, ಚೆನ್ನಾಗಿ ಇಂಪ್ರೂವ್ ಆಗಬೇಕು, ಸಕ್ಸಸ್ಫುಲ್ ಆಗಬೇಕು, ಯಾವುದೇ ಫೀಲ್ಡ್ ಇರಲಿ, ಸ್ಟಡಿ ಇರಲಿ, ಬಿಸ್ನೆಸ್ ಇರಲಿ, ಯಾವುದೇ ಇರಲಿ, ಚೆನ್ನಾಗಿ ಡೆವಲಪ್ ಆಗಬೇಕು, ಚೆನ್ನಾಗಿ ಹೊಳಿಬೇಕು ಜಗತ್ತಿನಲ್ಲಿ ಅಂತ ಆಸೆ ಇರುತ್ತೆ. ಅದಕ್ಕೋಸ್ಕರ ನಾವ್ಯಾರು ಕೂಡ ಡಿಪ್ರೆಷನಲ್ಲಿರಬಾರ್ದು. ಭಾಳಷ್ಟು ಜನ ಏನಾಗುತ್ತೆ ಅಂದರೆ, ನಾವು ಹುಟ್ಟಿದ ಮೇಲೆ ನಮ್ಮ ಪೇರೆಂಟ್ಸ್ ಅವ್ರಿಗೆ ಏನು ತಿಳಿದಿತ್ತೋ ಅವರು ತಿಳಿದ ಪ್ರಕಾರ ಅವ್ರು ಕಷ್ಟಪಟ್ಟು ನಮ್ಮನ್ನು ಬೆಳೆಸಿರ್ತಾರೆ. ಅವ್ರು ಚೆನ್ನಾಗಿ ಅರ್ನ್ ಮಾಡಿದ್ರೆ ಅವ್ರ ದುಡ್ಡಿಂದ ನಾವು ಆರಾಮಾಗಿ ಕೆಲವೊಂದು ಜನ ಬೆಳೀತಾರೆ, ಕೆಲವೊಂದು ಕಷ್ಟದಲ್ಲಿ ಇರ್ತಾರೆ ತಂದೆ ತಾಯಿ, ಅವರಿಗೆ ದುಡ್ಡು ಗಳಿಸೋಕ್ಕಾಗಲ್ಲ, ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಆವಾಗ ನಾವು ತಂದೆ ತಾಯಿ ಅರ್ನ್ ಮಾಡಿಲ್ಲ ಅಂತ ನಾವು ಟೆನ್ಷನ್ ತೊಗೊಂಡು ಅಳ್ಕೊಂಡು ಕೂತ್ಕೋಬಾರ್ದು. ಈ ಜಗತ್ತಿನಲ್ಲಿ ಕಷ್ಟ ಸುಖ ಎಲ್ಲರಿಗೂ ಇದ್ದೇ ಇರುತ್ತೆ, ಯಾರಿಗೂ ಕಷ್ಟ ಅನ್ನೋದು ತಪ್ಪಿದ್ದಲ್ಲ.
ಸೂರ್ಯ ಚಂದ್ರನಿಗೂ ಕೂಡ ಕಷ್ಟ ಇದೆ, ಮಾನವನಿಗೂ ಕಷ್ಟ ಬರುತ್ತೆ, ಮನುಷ್ಯನಿಗೆ ಕಷ್ಟ ಬರುತ್ತೆ, ಬೇರೆ ಯಾರಿಗೂ ಬರಲ್ಲ. ಮನುಷ್ಯನಿಗೂ ಬರುತ್ತೆ, ನೇಚರ್ಗೂ ನಿಸರ್ಗಕ್ಕೂ ಬರುತ್ತೆ, ಸೂರ್ಯ ಚಂದ್ರ ಎಲ್ಲರಿಗೂ ಕಷ್ಟ ಬರುತ್ತೆ. ಆ ಕಷ್ಟಗಳನ್ನು ಫೇಸ್ ಮಾಡ್ಕೊಂಡು ಹೋಗೋದೇ ನಮ್ಮ ಕೆಲಸ. ವಿಥೌಟ್ ನಿಮಗೆ ಕಷ್ಟ ಇರಲಾರ್ದೇ ಸುಖ ಸಿಗಲ್ಲ, ಎಲ್ಲದೂ ಅಪೋಸಿಟ್ ಇದೆ, ಕತ್ತಲು ಬೆಳಕು, ಓಕೆ, ಹಗಲು ರಾತ್ರಿ, ಆಮೇಲೆ ಸುಖ ಕಷ್ಟ ಇವೆಲ್ಲ ಇದೆ ಅಪೋಸಿಟ್. ಫ್ರೆಂಡ್ಸ್, ಜಗತ್ತಿನಲ್ಲಿ ನಾವು ಚೆನ್ನಾಗಿ ಹೊಳಿಬೇಕಾದರೆ, ಶೈನ್ ಆಗಬೇಕಾದ್ರೆ, ಚಿಕ್ಕ ವಯಸ್ಸಿನಿಂದ 25 ವರ್ಷ ತನಕ ನೀವು ನಿಮ್ಮ ಸಮಯವನ್ನು ಚೆನ್ನಾಗಿ ಯೂಸ್ ಮಾಡಿಕೊಳ್ಳಿ. ಆಟ ಆಡಿ, ಸ್ಟಡಿ ಮಾಡಿ, ಎಂಜಾಯ್ ಮಾಡಿ, ಎಲ್ಲ ಮಾಡಿ. ಆಲ್ರೌಂಡರ್ ಆಗಿರಬೇಕು. ಆಲ್ರೌಂಡರ್ ಅಂದರೆ ಒಳ್ಳೆಯ ಕೆಲಸ ಮಾಡೋದ್ರಲ್ಲಿ ಆಲ್ರೌಂಡರ್ ಆಗಿರಬೇಕು. ಆಲ್ರೌಂಡರ್ ಅಂದರೆ ಮತ್ತೆ ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಜಗತ್ತಿನಲ್ಲಿ ದುಡ್ಡು ಗಳಿಸಬೇಕಾದ್ರೆ ಎರಡು ದಾರಿ ಇದೆ, ಒಂದು ಕೆಟ್ಟದ್ದು, ಒಂದು ಒಳ್ಳೆಯದು. ಯಾರೂ ದಯವಿಟ್ಟು ಕೆಟ್ಟ ದಾರಿ ಹಿಡಿದು ದುಡ್ಡನ್ನು ಗಳಿಸೋಕ್ಕೆ ಹೋಗಬೇಡಿ. ಒಳ್ಳೆಯ ದಾರಿಯಿಂದ ಕಷ್ಟಪಟ್ಟು ದುಡ್ಡು ಗಳಿಸಿ, ಅದಕ್ಕೆ ಬೆಲೆ ಇದೆ, ಆಮೇಲೆ ಅದಕ್ಕೂ ನೆಮ್ಮದಿ ಇರುತ್ತೆ, ತೃಪ್ತಿನೂ ಇರುತ್ತೆ. ಓಕೆ, ಸೊ ದಯವಿಟ್ಟು ನಿಮ್ಮ ಟೈಮನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಚಿಕ್ಕಂದಿನಿಂದ 25 ವರ್ಷದ ತನಕ ನಿಮಗೆ ತುಂಬ ಅಟ್ರ್ಯಾಕ್ಷನ್ ಆಗುತ್ತೆ ಕೆಟ್ಟ ಕೆಟ್ಟದ್ದನ್ನೆಲ್ಲ. ಆ ಕೆಟ್ಟ ದಾರಿಯನ್ನು ಬಿಟ್ಟು ಬಿಟ್ಟು ಆ ಕಡೆ ಹೋಗಲಾರ್ದಂಗೆ ಒಳ್ಳೆಯ ದಾರಿಯಲ್ಲಿ ಬೆಳೆಯಿರಿ. ನೀವು ನಿಮಗೆ ಲಾಂಗ್ ಟರ್ಮ್ ಅಂದರೆ ಲಾಂಗ್ ಟರ್ಮ್ ಸಂತೋಷ ಬೇಕಾ ಅಥವಾ ಶಾರ್ಟ್ ಟರ್ಮ್ ಸಂತೋಷ ಬೇಕನ್ನೋ ತಿದ್ಕೊಳ್ಳಿ. ನಾವು ಯಾವಾಗ ನಮಗೆ ಕಲಿಯುವಂಥ ಟೈಮ್ ಇರುತ್ತೋ ಆ ಟೈಮ್ನಲ್ಲಿ ನಾವು ನಮ್ಮ ಸಮಯವನ್ನು ಹಾಳು ಮಾಡಿದ್ರೆ ಶಾರ್ಟ್ ಟರ್ಮ್ ಸಂತೋಷ ಇರುತ್ತೆ, ಆ ಟೈಮ್ನಲ್ಲಿ ಲಾಂಗ್ ಟರ್ಮ್ ಇರಲ್ಲ. ಆ ಸಮಯವನ್ನು ಕಲಿಯುವ ಸಮಯದಲ್ಲಿ ನಾವು ಹಾಳು ಮಾಡಿದ್ರೆ ನೀವು ಮುಂದೆ ಏನು ನಮ್ಮ ಮದುವೆ ಮಾಡ್ಕೊಂಡು ಏನು ಎಂಜಾಯ್ ಮಾಡುವಂಥ ಟೈಮ್ ಇರುತ್ತೋ ಆ ಟೈಮಲ್ಲಿ ನಿಮಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಶಾರ್ಟ್ ಟೈಮ್ ಹ್ಯಾಪಿನೆಸ್ಸನ್ನು ಬಿಟ್ಬಿಟ್ಟು ಲಾಂಗ್ ಟೈಮ್ ಹ್ಯಾಪಿನೆಸ್ಗೆ ನಾವು ಹೋಗಬೇಕಾದ್ರೆ ತುಂಬ ಕಷ್ಟಗಳು ಬರುತ್ತೆ. ಆ ಕಷ್ಟಗಳನ್ನು ಫೇಸ್ ಮಾಡಿಕೊಂಡು ಹಾರ್ಡ್ ವರ್ಕ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ಪನ್ನು ಗ್ರೋ ಆಗಬೇಕು. ಯಾವುದೇ ಕಷ್ಟ ಬಂದಾಗ ನಾವು ಹಿಂಜರಿಬಾರ್ದು ಮತ್ತು ಚಿಂತೆ ಮಾಡಬಾರ್ದು. ಚಿಂತೆ ಮಾಡಿ ಏನು ಯೂಸ್ ಇಲ್ಲ. ಚಿಂತೆ ಬದಲು ಚಿಂತನ ಮಾಡಿ, ಏನು ಮಾಡಬೇಕು ಈ ಕಷ್ಟದಿಂದ ಹೊರಗಡೆ ಬರಬೇಕಾದ್ರೆ ಏನು ಮಾಡಬೇಕು, ಅದು ಪ್ರತಿಯೊಂದು ಫೀಲ್ಡ್ನಲ್ಲಿ ಸಾಧನೆ ಮಾಡಬೇಕಾದ್ರೆ ಏನು ಮಾಡಬೇಕಂತ ಪ್ರತಿದಿನ ಡೇ ಬೈ ಡೇ ನೀವು ನಿಮ್ಮ ಕೆಲಸದಲ್ಲಿ ಇನ್ವಾಲ್ವ್ ಆಗಿ ನಿಮಗೆ ಯಾವುದೇ ಚಿಂತೆ ಟೆನ್ಷನ್ ಬರೋಂಗಿಲ್ಲ. ಏನು ಕೆಲಸ ಮಾಡೋದನ್ನು ಸುಮ್ಮನೆ ಕೂತ್ಕೊಂಡ್ರೆ ನಿಮ್ಮ ಟೈಮ್ ಹಾಳಾಗುತ್ತೆ, ಚಿಂತೆ ಡೇ ಬೈ ಡೇ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸು, ಕರೇಜು ಎಲ್ಲ ಕಳ್ಕೊಂಡ್ಬಿಡ್ತೀರಾ. ಈಗ ಏನು ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ದಯವಿಟ್ಟು, ದೇವರು ನಮಗೆ ಎಲ್ಲ ಸಂಪನ್ಮೂಲಗಳನ್ನು ಈ ಭೂಮಿಯಲ್ಲಿ ಕೊಟ್ಟಿದ್ದಾನೆ. ಆ ಸಂಪನ್ಮೂಲಗಳನ್ನು ಯೂಸ್ ಮಾಡಿಕೊಂಡು ನಿಮ್ಮ ಪ್ರತಿಯೊಂದು ಫೀಲ್ಡ್ನಲ್ಲಿ ಅಚೀವ್ ಮಾಡಿ ನೀವು ಶೈನ್ ಆಗಿ. ನೀವು ಕಷ್ಟಪಟ್ಟರೆ 100% ಶೈನ್ ಆಗ್ತೀರಾ. ದೇವರು ನಿಮಗೆ ಒಳ್ಳೇದು ಮಾಡಲಿ. ಓಕೆ, ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ.